हेलो ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು 2002 ರ ಹಾಲಿವುಡ್ ನ ಬ್ಲಾಕ್ ಬಸ್ಟರ್ ಸಿನಿಮಾ ಸ್ಪೈಡರ್ ಮ್ಯಾನ್ ನ ಕಥೆಯನ್ನ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಇದು ಈ ಸರಣಿಯ ಮೊದಲನೇ ಪಾರ್ಟ್ ಹಾಗೂ ಮಾರ್ವೆಲ್ ಕಾಮಿಕ್ಸ್ ನ ಒಂದು ಕ್ಯಾರೆಕ್ಟರ್ ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಈ ಸಿನಿಮಾದ ಹೀರೋ ಪೀಟರ್ ಮತ್ತು ಹೀರೋಯಿನ್ ಮೇರಿ ಜೇನ್ ಅಥವಾ ಎಂಜೆ ಇವರಿಬ್ಬರು ಒಂದೇ ಕಾಲೇಜ್ ನಲ್ಲಿ ಓದ್ತಾ ಇರ್ತಾರೆ ಆದರೆ ಪೀಟರ್ ತುಂಬಾ ವೀಕ್ ಆದ ಕಾರಣ ಎಲ್ಲರೂ ಅವನನ್ನ ರೇಗಿಸುತ್ತಾರೆ पीटर के एमजे कंड्रे तुम्बा इष्ट इवरे कोलंबिया यूनिवर्सिटी विज्ञान प्रयोगालय के भेटी को पीटर ना बेस्ट फ्रेंड हैरी कूड़ा बरताने हैरी तंदे नार्मन विज्ञानी उद्यमी आगे पीटर के कूड़ा इंत विषय आसक्ति विश्वदली सुमार 32,000 प्रभेद जेड़विदे प्रयोगालय 15 विशिष्ट जेड़ी सृष्टिमी ಇದಕ್ಕಾಗಿ ಅನೇಕ ವಿಶೇಷ ಗುಣಗಳು ಬರುವಂತೆ ಅಭಿವೃದ್ಧಿ ಮಾಡಿರುತ್ತಾರೆ ಆದರೆ ಅವುಗಳಲ್ಲಿ ಒಂದು ಜೇಡ ಮಿಸ್ ಆಗಿರುತ್ತದೆ ಒಬ್ಬಳು ನಿಂತಿದ್ದ ಎಂಜೆಯ ಫೋಟೋ ತೆಗೆಯೋಕೆ ಪೀಟರ್ ಹೇಳ್ತಾನೆ ಫೋಟೋ ತೆಗಿಬೇಕಾದ್ರೆ ಮೇಲಿಂದ ಒಂದು ಜೇಡ ಪೀಟರ್ನ ಕೈಯ ಮೇಲೆ ಬಿದ್ದು ಕಚ್ಚಿ ಬಿಡುತ್ತದೆ ಅದೇ ಮಿಸ್ ಆಗಿದ್ದ 15ನೇ ಜೇಡ ರಾತ್ರಿ ಮಲಗುವಾಗ ಪೀಟರ್ನ ಡಿಎನ್ಎ ಜೇಡದ ಕಡಿತದಿಂದ ಬದಲಾಗುತ್ತದೆ ಮರುದಿನ ಎದ್ದಾಗ ಅವನ ದೇಹದಲ್ಲಿ ಸಂಪೂರ್ಣ ಬದಲಾವಣೆ ಸಣ್ಣಗಿದ್ದ ಅವನಿಗೆ 6 ಪ್ಯಾಕ್ಸ್ ಬಂದಿದೆ ಕಣ್ಣಿಗೀಗ ಕನ್ನಡಕ ಬೇಕಾಗಿಲ್ಲ ಮತ್ತು ಅವನಿಗ ಅತ್ಯಂತ ವೇಗಿಯಾಗಿರುತ್ತಾನೆ ಇದೇ ದಿನ ಇನ್ನೊಂದು ಆಘಾತಕಾರಿ ಘಟನೆ ನಡೆಯುತ್ತದೆ ಹ್ಯಾರಿಯ ತಂದೆ ನಾರ್ಮನ್ ಮಿಲಿಟರಿಯೊಂದಿಗಿನ ಯೋಜನೆ ಫೇಲ್ ಆಗುವ ಹಂತಕ್ಕೆ ಬಂದಿರುತ್ತದೆ ಇದರಿಂದಾಗಿ ನಾರ್ಮನ್ ತಾವು ಅಭಿವೃದ್ಧಿ ಮಾಡಿದ ರಾಸಾಯನಿಕವನ್ನ ತನ್ನ ಮೇಲೆಯೇ ಪ್ರಯೋಗ ಮಾಡಿಕೊಳ್ಳುತ್ತಾನೆ ಹಸಿರು ರಾಸಾಯನಿಕದ ಪ್ರಯೋಗ ಅವನು ಕೂಡ ಬದಲಾಗಿ ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರಿಯಾಗುತ್ತಾನೆ ಮತ್ತು ಈ ಪ್ರಯೋಗ ನಡೆಸಿದವನನ್ನ ಸಿಟ್ಟಿನಿಂದ ಕೊಲ್ಲುತ್ತಾನೆ ಆದರೆ ಮರುದಿನ ಎದ್ದಾಗ ತಾನೇನು ಮಾಡಿದೆ ಅಂತಾನೆ ಅವನಿಗೆ ಗೊತ್ತಿರೋದಿಲ್ಲ ಅಂದ್ರೆ ನಾರ್ಮನ್ ಈಗ ಗ್ರೀನ್ ಗಾಬ್ಲಿನ್ ಎಂಬ ಖಳನಾಯಕನಾಗಿ ಬದಲಾಗಿದ್ದಾನೆ ಮರುದಿನ ಹೊಸ ರೂಪಿನಿಂದ ಎಂಜೆ ಅನ್ನ ಮೀಟ್ ಆಗೋಕೆ ಪೀಟರ್ ಪ್ರಯತ್ನ ಮಾಡುತ್ತಾನೆ ಆದರೆ ಒಂದು ಕಾರ್ ಬೇಕು ಅನ್ನೋದು ಪೀಟರ್ ಗೆ ತಿಳಿಯುತ್ತದೆ ಆದರೆ ಕಾರ್ ತಗೊಳ್ಳೋದಕ್ಕೆ ಅವನತ್ರ ದುಡ್ಡೇ ಇರೋದಿಲ್ಲ ಮರುದಿನ ಪೀಟರ್ ಬಸ್ ಹಿಡಿಯೋಕೆ ಹಿಂದೆ ಓಡಿದಾಗ ಅಲ್ಲಿ ಬಸ್ ಮೇಲಿನ ಪೇಪರ್ ಅವನ ಕೈಗೆ ಅಂಟಿಕೊಳ್ಳುತ್ತದೆ ಏನಿದು ವಿಚಿತ್ರ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಕಾಲೇಜ್ನ ಕ್ಯಾಂಟೀನ್ ಅಲ್ಲಿ ಊಟ ಮಾಡುವಾಗ ಎಂಜೆ ಅಥವಾ ಮೇರಿ ಜೇನ್ ಅಲ್ಲಿಗೆ ಬರ್ತಾಳೆ ಆದರೆ ಅಲ್ಲಿರುವ ಎಣ್ಣೆ ಮೇಲೆ ಕಾಲಿಟ್ಟು ಅವಳು ಬೀಳುವಾಗ ಅವಳನ್ನು ಮತ್ತವಳ ಫುಡ್ ಅನ್ನು ಪೀಟರ್ ಸಕತ್ತಾಗಿ ಹಿಡಿತಾನೆ ಆಗ ಅವಳು ಇಂಪ್ರೆಸ್ ಆಗ್ತಾಳೆ ಆದರೆ ಪೀಟರ್ನ ಕೈಗೆ ಒಂದು ಚಮಚ ಅಂಟಿಕೊಂಡಿರುತ್ತದೆ ಬಿಡಿಸೋಕೆ ಹೋದಾಗ ಒಂದು ಬಲೆ ಅವನ ಕೈಯಿಂದ ಹೊರಗೆ ಬರುತ್ತೆ ಇದೇ ಸ್ಪೈಡರ್ ವೆಬ್ ಅಥವಾ ಜೇಡರ ಬಲೆ ಇದನ್ನ ಹಿಡಿದು ಹಿಂದಕ್ಕೆ ಒಗೆದಾಗ ಅದು ಫ್ಲಾಶ್ ಅನ್ನೋನಿಗೆ ತಗಲುತ್ತದೆ ಪೀಟರ್ನ ಕಂಡ ಎಲ್ಲರಿಗೂ ಆಶ್ಚರ್ಯ ಅವನನ್ನ ಹೊಡೆಯೋಕೆ ಹಿಂದೇನೆ ಫ್ಲಾಶ್ ದಾಳಿ ಮಾಡೋಕೆ ಬರ್ತಾನೆ ಆದರೆ ಪೀಟರ್ಗೆ ಈಗ ಹೊಸ ಅನುಭವ ಏನಂದ್ರೆ ತನ್ನ ಸುತ್ತಲೂ ಇರುವ ಚಿಕ್ಕ ಚಿಕ್ಕ ವಿಷಯಗಳು ಅವನಿಗೆ ಗೊತ್ತಾಗ್ತಿದೆ ಅಂದ್ರೆ ಇದನ್ನೇ ಸ್ಪೈಡರ್ ಸೆನ್ಸ್ ಅಂತ ಕರೆಯೋದು ಫ್ಲಾಶ್ ಮುಂದೆ ಪೀಟರ್ ಹೊಡೆದಾಡ್ತಾನೆ ಆ ಬಲಾಢ್ಯನ ಮುಂದೆ ಪೀಟರ್ ಗಿರಗಟ್ಟಲೆ ಅಂತೆ ಜಂಪ್ ಮಾಡಿ ಕಟ್ಟಕಡೆಯದಾಗಿ ಒಂದು ಹೊಡೆತ ಕೊಡ್ತಾನೆ ಅದಕ್ಕೆ ಫ್ಲಾಶ್ ಸೋತು ಹೋಗ್ತಾನೆ ಎಲ್ಲರಿಗೂ ಪೀಟರ್ನ ಕಂಡು ಆಶ್ಚರ್ಯ ಆಗುತ್ತೆ ಈಗ ಪೀಟರ್ ಅಲ್ಲಿಂದ ಓಡಿ ಹೋಗ್ತಾನೆ ಅವನಿಗೀಗ ತಾನೊಬ್ಬ ಸ್ಪೈಡರ್ ಮ್ಯಾನ್ ಆಗಿರೋದು ಗೊತ್ತಾಗುತ್ತೆ ಅವನ ಬೆರಳ ಮೇಲೆಯೇ ಮುಳ್ಳುಗಳು ಮೂಡಿವೆ ಗೋಡೆಯ ಮೇಲೆ ಜೇಡದಂತೆಯೇ ಎರಡು ಪ್ರಾರಂಭಿಸುತ್ತಾನೆ ನಂತರ ಸಂತೋಷದಿಂದ ಕಟ್ಟಡದಿಂದ ಕಟ್ಟಡಕ್ಕೆ ಹಾರುತ್ತಾನೆ ಕೊನೆಗೆ ಬಲೆ ಬಿಡಲು ಯತ್ನಿಸುತ್ತಾನೆ ಅವನ ಕಣ್ಣನ್ನೇ ಅವನು ನಂಬಲಾರದಂತೆ ಸ್ಪೈಡರ್ ವೆಬ್ ಅವನ ಕೈಯಿಂದ ಜಿಗಿಯುತ್ತದೆ ಅದರ ಸಹಾಯದಿಂದ ಮೇಲಿಂದ ಜಿಗಿದು ಅಂತಿಮವಾಗಿ ಕೆಳಗೆ ಬೀಳುತ್ತಾನೆ ಮನೆಗೆ ಹೋದಾಗ ಕೋಣೆಯೊಳಗೆಲ್ಲ ಬಲೆಯಾಗಿರುತ್ತದೆ ಸ್ಪೈಡರ್ ಮ್ಯಾನ್ ಬಗೆಗಿನ ವಿವಿಧ ಚಿತ್ರಗಳನ್ನು ಬಿಡಿಸುತ್ತಾನೆ ಜೊತೆಗೆ ಎಂಜೆಯನ್ನು ಪ್ರೀತಿಸಲು ಕಾರ್ಗಾಗಿ ಹಣ ಸಂಪಾದಿಸಲು ರೆಸ್ಲಿಂಗ್ನ ಜಾಹೀರಾತನ್ನು ಕಾಣುತ್ತಾನೆ ಅವನ ಅಂಕಲ್ ಪೀಟರ್ಗೆ ಜವಾಬ್ದಾರಿ ಮುಖ್ಯ ಎಂದು ಹೇಳುತ್ತಾರೆ ಹೀಗಾಗಿ ಒಂದು ರೆಸ್ಲಿಂಗ್ ವೇದಿಕೆಗೆ ಪೀಟರ್ ಹೋಗ್ತಾನೆ ಇಲ್ಲಿ ಪೀಟರ್ನ ಹೆಸರು ಹ್ಯೂಮನ್ ಸ್ಪೈಡರ್ ಅಲ್ಲಿದ್ದ ರೆಸ್ಲರ್ ಬೋನ್ಸಾ ಮುಂದೆ ಚಿಕ್ಕ ಹುಡುಗನಂತೆ ಕಾಣುತ್ತಿರ್ತಾನೆ ನೋಡ್ತಾ ನೋಡ್ತಾ ಸ್ಪೈಡರ್ ಮ್ಯಾನ್ ಆ ಬಲಾಢ್ಯನನ್ನ ಹೊಡೆದು ಮಲಗಿಸ್ತಾನೆ ಆದರೆ ಗೆಲುವಿನ ನಗೆ ಬೀರಿದ್ದ ಪೀಟರ್ಗೆ
ಆ ಪಂದ್ಯ ನಡೆಸುತ್ತಿದ್ದವರು ಮೋಸ ಮಾಡಿ $3,000 ಬದಲು ಕೇವಲ $100 ಕೊಡ್ತಾರೆ. ಅದೇ ಸಮಯ ಅಲ್ಲಿ ಬಂದ ಕಳ್ಳ ತಪ್ಪಿಸಿಕೊಳ್ಳೋದಕ್ಕೆ ಪೀಟರ್ ಸಹಾಯ ಮಾಡ್ತಾನೆ, ಯಾಕಂದ್ರೆ ಆ ಪಂದ್ಯ ನಡೆಸಿದವರು ತನಗೆ ಮೋಸ ಮಾಡಿದ್ರು ಅಂತ. ಆದರೆ ಕೆಳಗೆ ಬಂದ ಪೀಟರ್ಗೆ ಆಘಾತ ಕಾದಿರುತ್ತದೆ. ಅವನ ಅಂಕಲ್ ಅನ್ನ ಯಾರೋ ಕಳ್ಳರು ಗುಂಡು ಹಾರಿಸಿ ಸಾಯಿಸಿದ್ದಾರೆ. ಅವನನ್ನ ಬೆನ್ನಟ್ಟಿ ಪೀಟರ್ ಹೋಗ್ತಾನೆ, ಕಾರಿನ ಮೇಲೆ ಸರ್ಕಸ್ ಮಾಡಿ ಅಂತೂ ಕೊನೆಗೆ ಸ್ಪೈಡರ್ ಮ್ಯಾನ್ ಆದ ಪೀಟರ್ ಆ ಕೊಲೆಗಾರನನ್ನ ಹಿಡಿತಾನೆ. ಆದರೆ ಆ ಕೊಲೆಗಾರ ಪೀಟರ್ನ ಮುಂದೆನೆ ತಪ್ಪಿಸಿಕೊಂಡ ಕಳ್ಳ ಆಗಿದ್ದಾನೆ. ಈಗ ಪೀಟರ್ ಅವನನ್ನ ಮೇಲಿಂದ ತಳ್ಳಿ ಸಾಯಿಸಿಬಿಡ್ತಾನೆ. ಈಗ ವಿಲನ್ ಆದ ನಾರ್ಮನ್ ಗ್ರೀನ್ ಗಾಬ್ಲಿನ್ ಆಗಿ ತನ್ನ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಆಗ್ತಿರೋ ಕ್ವೆಸ್ಟ್ ಎನ್ನುವಂತಹ ಸಂಸ್ಥೆಯ ಮೇಲೆ ದಾಳಿ ಮಾಡ್ತಾನೆ. ನಾರ್ಮನ್ ಕೆಟ್ಟವನಾಗಿದ್ರು ಪೀಟರ್ ಕಂಡರೆ ಅಕ್ಕರೆ. ನಾರ್ಮನ್ಗೆ ತನ್ನ ಮಗ ಹ್ಯಾರಿಗಿಂತಲೂ ಪೀಟರ್ ಮೇಲೆ ಕಾಳಜಿ ಇರುತ್ತದೆ. ಆದರೆ ಪೀಟರೇ ಈಗ ಸ್ಪೈಡರ್ ಮ್ಯಾನ್ ಆಗಿರೋದು ನಾರ್ಮನ್ಗೆ ಗೊತ್ತಿಲ್ಲ. ಪೀಟರ್ ತನ್ನದೇ ಅಂದ್ರೆ ಸ್ಪೈಡರ್ ಮ್ಯಾನ್ನ ಫೋಟೋಸ್ ತೆಗೆದು ಒಂದು ನ್ಯೂಸ್ ಪೇಪರ್ಗೆ ಕೊಟ್ಟು ಫ್ರೀಲ್ಯಾನ್ಸರ್ ಆಗ್ತಾನೆ. ಅವನಿಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಆಸಕ್ತಿ, ಮತ್ತು ತನ್ನದೇ ಒಂದು ಸ್ಪೈಡರ್ ಮ್ಯಾನ್ ಸೂಟ್ ಅನ್ನ ಡಿಸೈನ್ ಮಾಡಿ ತಯಾರಿಸ್ತಾನೆ. ಆದರೆ ನಾರ್ಮನ್ಗೆ ಅವನ ಕಂಪನಿಯವರೇ ಮೋಸ ಮಾಡಿರುತ್ತಾರೆ. ಇದರಿಂದಾಗಿ ಅವನು ತಾನೇ ಕಟ್ಟಿದ ಕಂಪನಿಯಿಂದ ಕೆಳಗಿಳಿಯಬೇಕಾಗಿದೆ. ಈಗ ವರ್ಲ್ಡ್ ಯುನಿಟಿ ಫೆಸ್ಟಿವಲ್ ನಡೆಯುತ್ತದೆ. ಇಷ್ಟು ಹೊತ್ತಿಗೆ ಹ್ಯಾರಿ ಮತ್ತು ಎಂ ಜೆ ಡೇಟ್ ಮಾಡ್ತಾ ಇರ್ತಾರೆ. ಪೀಟರ್ ಫೋಟೋಗ್ರಾಫರ್ ಆಗಿರ್ತಾನೆ. ಈ ಸಮಾರಂಭದ ನಡುವೆ ಪೀಟರ್ಗೆ ಏನೋ ಅನಾಹುತ ಆಗೋದು ಗೊತ್ತಾಗುತ್ತೆ, ಯಾಕಂದ್ರೆ ಅವನಿಗೆ ಸ್ಪೈಡರ್ ಸೆನ್ಸ್ ಎನ್ನುವ ವಿಶಿಷ್ಟ ಶಕ್ತಿ ಇರುತ್ತದೆ. ಅದರಂತೆ ಗ್ರೀನ್ ಗಾಬ್ಲಿನ್ ಆದ ನಾರ್ಮನ್ ಇಲ್ಲಿಗೆ ಹಾರಿ ಬರ್ತಾನೆ. ಎಲ್ಲರೂ ಗ್ರೀನ್ ಗಾಬ್ಲಿನ್ನ ನೋಡಿ ಖುಷಿ ಪಡ್ತಾರೆ. ಆದರೆ ಅವನು ಅವರ ಮೇಲೆ ಬಾಂಬ್ ದಾಳಿ ಮಾಡಿಬಿಡ್ತಾನೆ. ಚಿಕ್ಕ ಕುಂಬಳದಂತಹ ಬಾಂಬ್ ಇಂದ ನಾರ್ಮನ್ ತನ್ನನ್ನೇ ಹೊರಹಾಕಿದ್ದವರನ್ನೆಲ್ಲ ಸಾಯಿಸಿಬಿಡ್ತಾನೆ. ಪೀಟರ್ ತನ್ನ ಬಟ್ಟೆಯನ್ನ ಹರಿದು ಸ್ಪೈಡರ್ ಮ್ಯಾನ್ ಆಗಿ ಹಾರಿ ಬರ್ತಾನೆ. ಮೊಟ್ಟ ಮೊದಲ ಬಾರಿಗೆ ಸ್ಪೈಡರ್ ಮ್ಯಾನ್ ಮತ್ತು ಗ್ರೀನ್ ಗಾಬ್ಲಿನ್ ಎದುರಾಗ್ತಿದ್ದಾರೆ. ಅವರಿಬ್ಬರೂ ಸಮಬಲದಲ್ಲೇ ಹೋರಾಡುತ್ತಾರೆ. ಇಲ್ಲಿ ಇನ್ನೇನು ಕೆಳಗೆ ಬೀಳುವಂತಿರ್ತಾಳೆ ಎಂ ಜೆ. ಆಗ ಸ್ಪೈಡರ್ ಮ್ಯಾನ್ ತನ್ನ ಬಲೆ ಬಿಟ್ಟು ಗ್ರೀನ್ ಗಾಬ್ಲಿನ್ ಅನ್ನ ಸೋಲಿಸ್ತಾನೆ. ಆಗ ಮೇಲಿಂದ ಬೀಳುವ ಎಂ ಜೆಯನ್ನ ಸ್ಪೈಡರ್ ಮ್ಯಾನ್ ಜಿಗಿದು ಹಾರಿ ಕಾಪಾಡುತ್ತಾನೆ. ನಾನು ನಿನ್ನ ಸಹಾಯಕ್ಕೆ ಬರುವ ಸ್ಪೈಡರ್ ಮ್ಯಾನ್ ಅಂತ ಹೇಳಿ ಅಲ್ಲಿಂದ ಮಿಂಚಿನಂತೆ ಹಾರಿ ಹೋಗ್ತಾನೆ. ಸ್ಪೈಡರ್ ಮ್ಯಾನ್ ಮುಂದೆ ಸೋತ ಗ್ರೀನ್ ಗಾಬ್ಲಿನ್ ಈಗ ಹೊಸ ಪ್ಲಾನ್ ಮಾಡ್ತಿದ್ದಾನೆ. ಸ್ಪೈಡರ್ ಮ್ಯಾನ್ ಅನ್ನ ತನ್ನ ಸಂಘ ಸೇರಿಸಿಕೊಳ್ಳೋದಕ್ಕೆ ಷಡ್ಯಂತ್ರ ಮಾಡ್ತಾನೆ. ಅದರಂತೆ ಸ್ಪೈಡರ್ ಮ್ಯಾನ್ನ ಫೋಟೋ ಬಳಸ್ತಾ ಇದ್ದಲ್ಲಿ ಗ್ರೀನ್ ಗಾಬ್ಲಿನ್ ಕಾಣಿಸಿಕೊಳ್ತಾನೆ. ಅಲ್ಲೇ ಇದ್ದ ಪೀಟರ್ ಈಗ ಸ್ಪೈಡರ್ ಮ್ಯಾನ್ ಆಗಿ ಬರ್ತಾನೆ. ಆದರೆ ಗ್ರೀನ್ ಗಾಬ್ಲಿನ್ ಸ್ಪೈಡರ್ ಮ್ಯಾನ್ಗೆ ಜ್ಞಾನ ತಪ್ಪಿಸ್ತಾನೆ. ಅವನನ್ನ ಹೊತ್ತೊಯ್ದು ನಾವಿಬ್ರು ಒಂದಾದ್ರೆ ಇಡೀ ಜಗತ್ತನ್ನೇ ಆಳಬಹುದು ಅಂತ ಹೇಳ್ತಾನೆ. ಸ್ವಲ್ಪ ಸಮಯ ತೆಗೆದುಕೊಂಡು ನಂತರ ನಿನ್ನ ನಿರ್ಧಾರ ತಿಳಿಸು, ನನ್ನ ಜೊತೆ ಸೇರು ಅಂತ ಗ್ರೀನ್ ಗಾಬ್ಲಿನ್ ಹೇಳ್ತಾನೆ. ಅಲ್ಲಿಂದ ಸ್ಪೈಡರ್ ಮ್ಯಾನ್ ಹೇಗೋ ತಪ್ಪಿಸಿಕೊಂಡು ಹೊರಬಂದಾಗ ಅವನಿಗೆ ಆಶ್ಚರ್ಯ ಕಾದಿರುತ್ತದೆ. ಸ್ಪೈಡರ್ ಮ್ಯಾನ್ ಒಬ್ಬ ಕಿಡಿಗೇಡಿ ಅಂತ ನ್ಯೂಸ್ ಪೇಪರ್ಗಳು ಪ್ರಚಾರ ಮಾಡ್ತಾ ಇರ್ತಾರೆ. ಅವನು ಎಷ್ಟೇ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೂ ಜಗತ್ತು ಅವನನ್ನ ಕೆಟ್ಟವನು ಅಂತಾನೆ ಪ್ರಚಾರ ಮಾಡ್ತಾರೆ. ಈಗ ಎಂ ಜೆ ಮೇಲೆ ಒಂದಷ್ಟು ಕಿಡಿಗೇಡಿಗಳು ದಾಳಿ ಮಾಡಿದಾಗ ಸ್ಪೈಡರ್ ಮ್ಯಾನ್ ಆಗಿ ಬಂದ ಪೀಟರ್ ಅವಳನ್ನ ಕಾಪಾಡ್ತಾನೆ. ಎಂ ಜೆ ಈ ಹೊತ್ತಿಗೆ ಸ್ಪೈಡರ್ ಮ್ಯಾನ್ನ ಲವ್ ಮಾಡ್ತಿರ್ತಾಳೆ. ಅವರಿಬ್ಬರು ಕಿಸ್ ಮಾಡ್ತಾರೆ. ಪೀಟರ್ ತನ್ನ ಫ್ರೆಂಡ್ ಹ್ಯಾರಿ ಜೊತೆನೆ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿರ್ತಾನೆ. ಆದರೆ ಇಷ್ಟು ಹೊತ್ತಿಗೆ ಹ್ಯಾರಿ ಮತ್ತು ಎಂ ಜೆ ಪ್ರೀತಿಸುತ್ತಿರುವ ವಿಷಯವನ್ನ ಅವನ ತಂದೆ ನಾರ್ಮನ್ಗೆ ತಿಳಿಸಿ ಒಂದು ಊಟಕ್ಕೆ ಕರೆದಿರ್ತಾರೆ. ಆದರೆ ಇದರ ಮಧ್ಯೆ ಒಂದು ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಅಲ್ಲಿರೋರನ್ನ ಬಚಾವ್ ಮಾಡೋಕೆ ಸ್ಪೈಡರ್ ಮ್ಯಾನ್ ಬರ್ತಾನೆ. ಆದರೆ ಅಲ್ಲಿರೋದು ಗ್ರೀನ್ ಗಾಬ್ಲಿನ್. ತನ್ನ ಪ್ರಪೋಸಲ್ಗೆ ಒಪ್ಪುತ್ತೀಯಾ ಅಂತ ಗ್ರೀನ್ ಗಾಬ್ಲಿನ್ ಕೇಳ್ತಾನೆ. ಆದರೆ ಸ್ಪೈಡರ್ ಮ್ಯಾನ್ ಇವನ ಜೊತೆ ಸೇರೋದಕ್ಕೆ ಒಪ್ಪೋದಿಲ್ಲ. ಆಗ ಅವನ ಮೇಲೆ ದಾಳಿ ಮಾಡುತ್ತಾನೆ. ವಿಧವಿಧದ ಆಯುಧಗಳಿಂದ ಅವನ ಮೇಲೆ ದಾಳಿ ಮಾಡ್ತಾನೆ. ಸ್ಪೈಡರ್ ಮ್ಯಾನ್ ಅಲ್ಲಿ ಬಂದ ತಿರುಗುವ ಕತ್ತಿಗಳಿಂದ ತಪ್ಪಿಸಿಕೊಳ್ಳುವ ಮಧ್ಯೆ ಅವನ ಕೈ ಮೇಲೆ ಒಂದು ಗಾಯ ಆಗುತ್ತೆ, ಮತ್ತು ಸ್ಪೈಡರ್ ಮ್ಯಾನ್ ಹೇಗೋ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಈಗ ನಾರ್ಮನ್ ಹ್ಯಾರಿ ಮತ್ತು ಪೀಟರ್ನ ಅಪಾರ್ಟ್ಮೆಂಟ್ಗೆ ಊಟಕ್ಕೆ ಬರ್ತಾನೆ. ಆದರೆ ಅವನ ನಂತರ ಪೀಟರ್ ಇಲ್ಲಿಗೆ ಹಾರಿ ಬರ್ತಾನೆ. ಆದರೆ ಅವನ ಕೈಯಿಂದ ರಕ್ತ ಹರಿತಿರುತ್ತೆ, ಮತ್ತು ಅವನು ಮೇಲೆ ನಿಂತಿರ್ತಾನೆ. ಇದರಿಂದ ಇಲ್ಲೇನೋ ವಿಷಯ ಇದೆ ಅಂತ ನಾರ್ಮನ್ಗೆ ಡೌಟ್ ಬರುತ್ತೆ.
ಆದರೆ ಪೀಟರ್ನ ಕೈಯ ಮೇಲೆ ಗಾಯ ಆಗಿರೋದು ಗಮನಿಸಿದ ನಾರ್ಮನ್ಗೆ ಈಗ ಗೊತ್ತಾಗುತ್ತೆ ಪೀಟರೇ ಸ್ಪೈಡರ್ ಮ್ಯಾನ್ ಅಂತ. ತಕ್ಷಣ ನಾರ್ಮನ್ ಅಲ್ಲಿಂದ ಹೊರಟು ಹೋಗ್ತಾನೆ. ಹೋಗೋ ವೇಳೆ ಬೇಕು ಅಂತಾನೆ ಎಂ ಜೆಗೆ ಕೇಳೋ ಹಾಗೆ ತುಂಬಾ ಬೈದು ಹೊರಗೆ ಹೋಗ್ತಾನೆ. ಎಂ ಜೆ ಕೂಡ ತುಂಬಾ ಬೇಜಾರಾಗ್ತಾಳೆ. ಎಂ ಜೆ ಅಂದ್ರೆ ಮೇರಿ ಜೇನ್. ಈಗ ನಾರ್ಮನ್ ಪೀಟರ್ನ ಆಂಟಿಯ ಮೇಲೆ ದಾಳಿ ಮಾಡ್ತಾನೆ. ಆಸ್ಪತ್ರೆಯಲ್ಲಿ ಎಂ ಜೆ ಪೀಟರ್ನ ಮೀಟ್ ಆಗ್ತಾಳೆ. ಈಗ ಎಂ ಜೆ ತಾನು ಸ್ಪೈಡರ್ ಮ್ಯಾನ್ ಅನ್ನ ಪ್ರೀತಿಸ್ತಾ ಇರುವಂತಹ ವಿಷಯ ತಿಳಿಸ್ತಾಳೆ. ವಾಸ್ತವದಲ್ಲಿ ಸ್ಪೈಡರ್ ಮ್ಯಾನ್ ಪೀಟರ್ ಅಂತ ಎಂ ಜೆಗೆ ಇನ್ನು ಗೊತ್ತಿಲ್ಲ. ಅಲ್ಲಿಗೆ ತಕ್ಷಣ ಧಾವಿಸಿದ ಹ್ಯಾರಿ ಇವರ ಬಗ್ಗೆ ತಪ್ಪು ತಿಳಿತಾನೆ. ಪೀಟರ್ ಚಿಕ್ಕ ವಯಸ್ಸಿನಿಂದಲೇ ಎಂ ಜೆನ ಪ್ರೀತಿಸ್ತಿರೋದು ಗೊತ್ತಿದ್ದ ಹ್ಯಾರಿ ತನ್ನ ತಂದೆ ಬಳಿ ಇದನ್ನೆಲ್ಲ ತಿಳಿಸಿಬಿಡ್ತಾನೆ. ನಾರ್ಮನ್ಗೆ ಪೀಟರ್ನ ವೀಕ್ನೆಸ್ ತಿಳಿದಾಯಿತು. ಅದುವೇ ಪೀಟರ್ ಎಂ ಜೆನ ಇಷ್ಟಪಡ್ತಿರೋದು. ಈಗ ಕ್ಲೈಮ್ಯಾಕ್ಸ್ ಸೀನ್. ಗ್ರೀನ್ ಗಾಬ್ಲಿನ್ ಆದ ನಾರ್ಮನ್ ಎಂ ಜೆನ ಕಿಡ್ನಾಪ್ ಮಾಡ್ತಾನೆ. ಅವಳನ್ನ ಒಂದು ಕಡೆ ಹಿಡಿದು ಮತ್ತೊಂದು ಕಡೆ ಚಿಕ್ಕ ಮಕ್ಕಳಿರುವ ಬಸ್ ಅನ್ನ ಹಿಡಿದಿರುತ್ತಾನೆ. ಇಲ್ಲಿಗೆ ಜಿಗಿಯುತ್ತಾ ಸ್ಪೈಡರ್ ಮ್ಯಾನ್ ಧಾವಿಸ್ತಾನೆ. ಎರಡು ಕಡೆಯಿಂದಲೂ ಗ್ರೀನ್ ಗಾಬ್ಲಿನ್ ಕೈ ಬಿಟ್ಟಾಗ ಇಬ್ಬರು ಕೆಳಗೆ ಬೀಳ್ತಾ ಇರ್ತಾರೆ. ಎಂ ಜೆಯನ್ನ ಹಿಡಿದು ಮಕ್ಕಳನ್ನು ರಕ್ಷಿಸಿ ಇನ್ನೊಂದು ಕೈಯಲ್ಲಿ ಬಲೆ ಹಿಡಿದು ನಿಲ್ಲುತ್ತಾನೆ ಸ್ಪೈಡರ್ ಮ್ಯಾನ್. ಎಂ ಜೆ ಕೆಳಗಿಳಿದು ಅವರೆಲ್ಲ ಬದುಕುಳಿಯುತ್ತಾರೆ. ಸೀದಾ ಗ್ರೀನ್ ಗಾಬ್ಲಿನ್ ಸಿಟ್ಟಿನಿಂದ ಸ್ಪೈಡರ್ ಮ್ಯಾನ್ ಮೇಲೆ ದಾಳಿ ಮಾಡ್ತಾನೆ. ಅವನನ್ನ ಒಂದು ಪಾಳು ಬಿದ್ದ ಮನೆಗೆ ಹೊತ್ತೊಯ್ದು ದಾಳಿ ಮಾಡುತ್ತಾನೆ. ಪ್ರಾರಂಭದಿಂದಲೂ ಸ್ಪೈಡರ್ ಮ್ಯಾನ್ಗೆ ಸೋಲಾಗತ್ತೆ. ಗ್ರೀನ್ನ ದಾಳಿಯಿಂದ ಸ್ಪೈಡರ್ ಮ್ಯಾನ್ನ ಮುಖವೇ ಹರಿದು ಹೋಗುತ್ತದೆ. ಆದರೆ ಯಾವಾಗ ಎಂ ಜೆಯ ವಿಚಾರ ಎತ್ತಿದಾಗ ಸ್ಪೈಡರ್ ಮ್ಯಾನ್ ಸಿಟ್ಟಿನಿಂದ ಮರುದಾಳಿ ಮಾಡ್ತಾನೆ. ಕಟ್ಟ ಕಡೆಗೆ ಸ್ಪೈಡರ್ ಮ್ಯಾನ್ ಮುಂದೆ ಸೋತು ನಾರ್ಮನ್ ತನ್ನ ನಿಜ ವ್ಯಕ್ತಿತ್ವ ತೋರಿಸಿಕೊಳ್ತಾನೆ. ಇದೆಲ್ಲ ಮಾಡಿದ್ದು ತಾನಲ್ಲ, ಗ್ರೀನ್ ಗಾಬ್ಲಿನ್ ಮತ್ತು ನನ್ನನ್ನ ಕಾಪಾಡು ಅಂತ ಕೇಳಿಕೊಳ್ತಾನೆ. ನಯವಾಗಿ ಮಾತಾಡುತ್ತಾ ತನ್ನ ಗ್ಲೈಡರ್ ಇಂದ ಸ್ಪೈಡರ್ ಮ್ಯಾನ್ ಅನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸ್ತಾನೆ. ಸ್ಪೈಡರ್ ಸೆನ್ಸ್ ನಿಂದ ಇದನ್ನ ತಿಳಿದ ಸ್ಪೈಡರ್ ಮ್ಯಾನ್ ಮೇಲಕ್ಕೆ ಹಾರಿದಾಗ ಗ್ಲೈಡರ್ ನೇರವಾಗಿ ನಾರ್ಮನ್ಗೆ ಚುಚ್ಚಿ ಬಿಡುತ್ತದೆ. ಸಾಯುವ ಮುನ್ನ ತಾನೇ ವಿಲನ್ ಗ್ರೀನ್ ಗಾಬ್ಲಿನ್ ಅಂತ ಮಗ ಹ್ಯಾರಿಗೆ ತಿಳಿಸಬೇಡ ಅಂತ ಹೇಳಿ ನಾರ್ಮನ್ ಸಾವಿಗೀಡಾಗ್ತಾನೆ. ನಾರ್ಮನ್ನ ಶವವನ್ನ ಮನೆಗೆ ತಂದ ಸ್ಪೈಡರ್ ಮ್ಯಾನ್ ಅನ್ನ ಹ್ಯಾರಿ ನೋಡಿ ತಪ್ಪು ತಿಳಿತಾನೆ. ಅಂತಿಮವಾಗಿ ಎಂ ಜೆಗೆ ಪೀಟರೇ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಾಗಿ ಪ್ರೀತಿಸ್ತಿರುವ ವಿಷಯ ತಿಳಿಸ್ತಾಳೆ. ಆದರೆ ತನ್ನ ಜೀವನ ಈಗ ತುಂಬಾ ರಿಸ್ಕಿ ಅನ್ನೋ ಕಾರಣಕ್ಕೆ ಪೀಟರ್ ಅವಳಿಗೆ ನಾವಿಬ್ಬರೂ ಸ್ನೇಹಿತರಾಗಿ ಇರೋಣ ಅಂತ ಹೇಳ್ತಾನೆ. ಆದರೆ ತನ್ನ ತಂದೆಯ ಸಾವಿನ ಸೇಡು ತೀರಿಸಿಕೊಳ್ಳಲು ಹ್ಯಾರಿ ನಿಶ್ಚಯಿಸಿರುತ್ತಾನೆ. ಇಲ್ಲಿಂದ ಮುಂದಕ್ಕೆ ಸ್ಪೈಡರ್ ಮ್ಯಾನ್ನ ಎರಡನೆಯ ಅಧ್ಯಾಯ ಪ್ರಾರಂಭವಾಗುತ್ತದೆ. ಮುಂದಿನ ಭಾಗಗಳನ್ನು ಆದಷ್ಟು ಬೇಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾರ್ವೆಲ್ ಕಾಮಿಕ್ಸ್ನ ಇತರ ಸಿನಿಮಾಗಳ ವಿವರಣೆಗೆ ಮೇಲಿನ ಕಾರ್ಡ್ಗಳನ್ನು ಕ್ಲಿಕ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.